ಅವ್ರ ಬಿಟ್ ಇವ್ರ ಬಿಟ್ ಮಂತ್ರಿಯಾದವರೇ ಬೇರೆ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿದ್ದ ರಾಜ್ಯ ಸಂಪುಟ ರಚನೆಯ ಸರ್ಕಸ್ ಕೊನೆಗೂ ಅಂತ್ಯಗೊಂಡಿದೆ ರಾಜವುಲಿ ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪನ ಆಪ್ತ ಸಹಾಯಕ ಸಂತೋಷ್ ರವರ ಪ್ರತ್ಯೇಕ ಪಟ್ಟಿಯಲ್ಲಿದ್ದವರ ಹೆಸರುಗಳನ್ನು ಕೈಬಿಟ್ಟು ಮೂರನೆಯವರು ಮಂತ್ರಿಯಾಗಿದ್ದಾರೆ ಪಟ್ಟಿಯಲ್ಲಿದ್ದ ಯಾರ್ಯಾರ ಹೆಸರು ಕೈಬಿಟ್ಟಿದ್ದಾರೆ ಗೊತ್ತಾ ಅದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಒತ್ತಿ ಬಿಜೆಪಿ ಹೈಕಮಾಂಡ್ ಕೊನೆಗೂ ಅಳೆದು ತೂಗಿ ಗಜಪ್ರಸವ ಮಾಡಿದೆ ಹದಿನೇಳು ಶಾಸಕರು ಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮೈತ್ರಿ ಸರ್ಕಾರದಲ್ಲಿದ್ದ ಅಸಮಾಧಾನ ಇಲ್ಲಿಯೂ ಕೂಡ ಮುಂದುವರೆದಿದೆ ಆದರೆ ಇಡೀ ಸಂಪುಟ ಇನ್ಬ್ಯಾಲೆನ್ಸ್ ಆಗಿದೆ ಎಂದು ಹಿರಿಯ ನಾಯಕರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಅಸಮಾನತೆಯ ಸ್ಫೋಟಕ್ಕೆ ಕಾರಣವಾಗಿದೆ ನಿರೀಕ್ಷೆಯಂತೆ ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಕಡಿಮೆ ಸಚಿವ ಸ್ಥಾನ ನೀಡಿ ಉಳಿದ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಪಟ್ಟಿಯನ್ನು ಯಡಿಯೂರಪ್ಪ ಸಿದ್ಧ ಮಾಡಿಕೊಂಡಿದ್ರು ಆದರೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ದೆ ಬೇರೆಯವರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಲಿಂಗಾಯತ ಸಮುದಾಯಕ್ಕೆ ಎಂಟು ಸಚಿವ ಸ್ಥಾನ ನೀಡಲಾಗಿದೆ ಪಟ್ಟಿಯಲ್ಲಿದ್ದ ಪ್ರಭಾವಿ ನಾಯಕರಾದ ಆರು ಬಾರಿ ಗೆದ್ದು ಶಾಸಕನಾಗಿದ್ದ ದಕ್ಷಿಣ ಕನ್ನಡದ ಸುಳ್ಯ ಕ್ಷೇತ್ರದ ಶಾಸಕ ಎಸ್ ಅಂಗಾರ ಅವರ ಹೆಸರು ಚಾಲ್ತಿಯಲ್ಲಿತ್ತು ಮಹಾದೇವಪುರದ ಶಾಸಕ ಅರವಿಂದ ಲಿಂಬಾವಳಿ ಬೆಳಗಾವಿಯ ಉಮೇಶ್ ಕತ್ತಿ ಆಲಾಡಿ ಶ್ರೀನಿವಾಸ್ ಶೆಟ್ಟಿ ಬೆಳಗಾವಿಯ ಬಾಲಚಂದ್ರ ಜಾರಕಿಹೊಳಿ ವಿಜಯಪುರದ ಬಸವನಗೌಡ ಹೆತ್ನಾಳ್ ರಾಜುಗೌಡ ಇವರ ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ಬಿಜೆಪಿಯ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವುದು ಮತ್ತೊಮ್ಮೆ ಪ್ರೂವ್ ಆಗಿದೆ ಹೈಕಮಾಂಡ್ ರಾಜವುಲಿಯ ಯಾವ ಹೆಸರಿಗೂ ಮಣೆಯಾಕಿಲ್ಲ ಕಳೆದ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿಯನ್ನು ಬಲವಾಗಿ ಕೈ ಹಿಡಿದಿದ್ದು ಎಸ್ಟಿ ವಾಲ್ಮೀಕಿ ಸಮುದಾಯಕ್ಕೆ ಕೇವಲ ಒಂದು ಸ್ಥಾನ ನೀಡಲಾಗಿದೆ ಉಳಿದಂತೆ ಕುರುಬ ಬಿಲ್ಲವ ಸೇರಿದಂತೆ ಹಿಂದುಳಿದ ವರ್ಗಗಳಿಗೆ ಕೇವಲ ಒಂದೊಂದು ಸ್ಥಾನ ನೀಡಲಾಗಿದೆ ವಿಚಿತ್ರ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ ಅತಣಿಯ ಲಕ್ಷ್ಮಣ್ ಸವಾದಿಗೆ ಅನಿರೀಕ್ಷಿತವಾಗಿ ಮಣೆ ಹಾಕಿರುವುದು ಬಿಜೆಪಿಯಲ್ಲಿ ಅಸಮಾನತೆ ಸ್ಫೋಟಕ್ಕೆ ಕಾರಣವಾಗಿದೆ ಇನ್ನು ಹದಿಮೂರು ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆ ನೀಡದಿರುವುದು ಸಹ ಸಂಪುಟದ ಇಂಬ್ಯಾಲೆನ್ಸ್ಗೆ ಕಾರಣವಾಗಿದೆ ಮೈಸೂರು ಜಿಲ್ಲೆಯ ಒಬ್ಬನೇ ಒಬ್ಬ ಸದಸ್ಯ ಮಂತ್ರಿಮಂಡಲದಲ್ಲಿಲ್ಲ ಯಡಿಯೂರಪ್ಪನವರು ರಬ್ಬರ್ ಸ್ಟಾಂಪ್ ಮಾತ್ರನ ಅಸಮಾಧಾನಗೊಂಡ ನಾಯಕರು ಬಿಜೆಪಿ ಮಕಾಡೆ ಮಲಗಿಸ್ತಾರ ಅಂತ ಕಾಯ್ದು ನೋಡಬೇಕಾಗಿದೆ ಇಂತಹ ವಿಶೇಷ ಸುದ್ದಿಗಳಿಗಾಗಿ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ